ಶ್ರೀ ಮುಕ್ತಿನಾಗಾಯ ನಮಃ. ನಮಸ್ಕಾರ. ಕೇವಲ ಒಂದು ಕಾಲ್ ತುಳಿತಕ್ಕೆ ಸಿಕ್ಕುವಂತಹ ಒಂದು ಸಣ್ಣ ಪುಟ್ಟದಾದಂತಹ ಒಂದು ಸಸ್ಯದಿಂದ ನಮಗೆ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಸಹಾಯ ಸಿಗುತ್ತೆ. ಅಂತಹ ಪುಟ್ಟ ಸಸ್ಯ ಯಾವುದು ಅಂತೀರಾ? ಒಂದೆಲಗ. ಕನ್ನಡದಲ್ಲಿ ಒಂದೆಲಗ ಅಂತೀವಿ, ಸಂಸ್ಕೃತದಲ್ಲಿ ಬ್ರಾಹ್ಮಿ ಅಂತೀವಿ. ಈ ಬ್ರಾಹ್ಮಿ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಬ್ರಾಹ್ಮಿ ತೈಲ ಎಲ್ಲರೂ ಕೇಳ್ತೀವಿ, ತಲೆಗೂದಲು ಸೊಂಪಾಗಿ ಬೆಳೆಯುತ್ತೆ ಅಂತ ಹೇಳಿ ಎಲ್ಲ ಕಡೆಯೂ ಕೂಡ ಈ ಬ್ರಾಹ್ಮಿ ತೈಲ ನಮಗೆ ಸಿಕ್ಕುವಂಥದ್ದು. ಆದರೆ ಇದರ ಪ್ರಯೋಜನ ಅಷ್ಟಕ್ಕೆ ಮೀಸಲಲ್ಲ. ಇದು ಅತ್ಯಂತ ಅದ್ಭುತವಾದಂತಹ ಮೆದುಳಿನ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು, ಬುದ್ಧಿಶಕ್ತಿಯನ್ನು ಉತ್ತಮಪಡಿಸ್ತಕ್ಕಂಥದ್ದು, ಮತ್ತು ಸ್ಮರಣ ಶಕ್ತಿಯನ್ನು ಒಂದು ರೀತಿ ಉತ್ತಮಗೊಳಿಸುವಂಥದ್ದು, ವಾಕ್ ಶಕ್ತಿಯನ್ನು ವೃದ್ಧಿಸುವಂಥದ್ದು. ಹೇಳ್ತಾ ಹೋದರೆ ಬೇಕಾದಷ್ಟಿದೆ. ಆದರೆ ಇದನ್ನು ಹೇಗೆ ಉಪಯೋಗ ಮಾಡೋದು ಅದನ್ನು ಕೂಡ ನೋಡೋಣ. ಬನ್ನಿ, ಅದಕ್ಕೆ ಬೇಕಾಗುವಂತಹ ಪದಾರ್ಥಗಳೇನೇನು ತಿಳ್ಕೊಳ್ಳೋಣವಾ? ಇದಕ್ಕೆ ನಾವು ತೆಗೆದುಕೊಂಡಿರುವಂಥದ್ದು ಈ ಒಂದೆಲಗ. ಅಂದರೆ ಒಂದು ಗಿಡಕ್ಕೆ ಒಂದೇ ಎಲೆ ಇರುತ್ತೆ ಇದು, ಅದಕ್ಕೆ ಇದನ್ನು ಒಂದೆಲಗ ಅಂತ ಕರೀತಾರೆ. ಇದನ್ನು ಸರಸ್ವತಿ ಎಲೆ ಅಂತ ಕೂಡ ಕರೀತಾರೆ. ಸರಸ್ವತಿ ಅಂತಂದ್ರೆ ಜ್ಞಾನ, ಅಂದರೆ ಜ್ಞಾನವನ್ನು ಹೆಚ್ಚಿಸ್ತಕ್ಕಂಥದ್ದು, ಬುದ್ಧಿಶಕ್ತಿಯನ್ನು ಹೆಚ್ಚಿಸುವಂಥದ್ದು ಈ ಸೊಪ್ಪು. ಹಾಗಾಗಿ ಈ ಒಂದು ಬ್ರಾಹ್ಮಿ ಅಥವಾ ಒಂದೆಲಗ ಅಂತ ಕರೆಸ್ಕೊಳ್ಳುವಂತಹ ಈ ಸೊಪ್ಪನ್ನು ಉಪಯೋಗಿಸಿ ನಾವು ಇವತ್ತೊಂದು ಚಟ್ನಿಯನ್ನು ಮಾಡಿ ತಿಂದು ನೋಡೋಣ. ಇದಕ್ಕೆ ಬೇಕಾಗುವಂಥದ್ದು ಒಂದೆಲಗದ ಸೊಪ್ಪು, ಸ್ವಲ್ಪ ಹಸಿಮೆಣಸಿನಕಾಯಿ, ಹುರಿಗಡಲೆ, ಕಾಯಿತುರಿ, ಹುಣಸೆಹಣ್ಣು ಮತ್ತು ಉಪ್ಪು. ಇದಿಷ್ಟು ಪದಾರ್ಥಗಳನ್ನು ಉಪಯೋಗಿಸಿ ಒಂದು ಚಟ್ನಿಯನ್ನು ಮಾಡೋಣ. ಮೊದಲಿಗೆ ಮಿಕ್ಸಿ ಜಾರಿಗೆ ಎಲ್ಲವನ್ನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ. ಕಾಯಿತುರಿ ಹಾಕ್ಕೊತಾ ಇದ್ದೀವಿ, ಸ್ವಲ್ಪ ಹುರಿಗಡಲೆ, ಹುಣಸೆ ರಸ, ಬ್ರಾಹ್ಮಿ ಸೊಪ್ಪು. ಇದನ್ನು ಕಡ್ಡಿಯ ಸಮೇತನೂ ಕೂಡ ಹಾಕ್ಕೋಬಹುದು. ಸ್ವಲ್ಪ ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಳ್ಳೋಣ. ಇದೀಗ ಬ್ರಾಹ್ಮಿ ಚಟ್ನಿ ರೆಡಿಯಾಗಿದೆ. ಈ ಬ್ರಾಹ್ಮಿ ಚಟ್ನಿಯನ್ನು ತಿನ್ನೋದು ಹೇಗೆ? ಊಟ ಮಾಡುವಾಗ ಮೊದಲನ್ನಕ್ಕೆ ಅನ್ನದ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಈ ಚಟ್ನಿಗೆ ಬೇಕಾದ್ರೆ ಒಂದು ಒಗ್ಗರಣೆಯನ್ನು ಹಾಕ್ಕೊಳ್ಳಿ, ಹಾಕ್ಕೊಂಡು ಇದನ್ನು ಹಾಕಿ ಅನ್ನವನ್ನು ಕಲಸ್ಕೊಂಡು ತಿನ್ನಬೇಕು. ಮೊದಲಿಗೆ ಪಿಡಚೆ ಅನ್ನ ಅಂತ ಹೇಳೋರು ಆ ರೀತಿ ಮಾಡಿಕೊಂಡು ಗಟ್ಟಿಯಾಗಿ ಕಲಸ್ಕೊಂಡಂತಹ ಪದಾರ್ಥವನ್ನು ಮೊದಲು ಸೇವನೆ ಮಾಡೋದು ತುಂಬ ಒಳ್ಳೆಯದು. ಹಾಗಾಗಿ ಈ ಬ್ರಾಹ್ಮಿ ಚಟ್ನಿಯನ್ನು ಆಗಿಂದಾಗ್ಗೆ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಜ್ಞಾಪಕ ಶಕ್ತಿ ತುಂಬ ವೃದ್ಧಿಯಾಗುತ್ತೆ. ಜೊತೆಗೆ ಮಕ್ಕಳಿಂದ ಕೊಡ್ತಾ ಬಂದರೆ ಅವರಿಗೆ ಬಹಳ ಬೇಗ ಓದಿದ್ದು ಮರೆತು ಹೋಗೋದು ಅಥವಾ ಮನನ ಶಕ್ತಿ ಕಡಿಮೆ ಇರತಕ್ಕಂಥದ್ದು, ಅಂದರೆ ಕಾನ್ಸಂಟ್ರೇಷನ್ ಪವರ್ ಕಡಿಮೆ ಅಂತೀವಲ್ಲ, ಆ ಥರ ಇದ್ದಾಗ ಕೂಡ ಇದು ಸಹಾಯವನ್ನು ಮಾಡುತ್ತೆ. ಇನ್ನು ಕೆಲವು ಮಕ್ಕಳು ಸುಮಾರು 5-6 ವರ್ಷ ಆದರೂ ಕೂಡ ತತಪಿತ ಅಂತ ಮಾತಾಡ್ತಿರ್ತಾರೆ, ತುಂಬ ಸ್ಪಷ್ಟವಾಗಿ ಮಾತನಾಡೋದಕ್ಕೆ ಬರೋದಿಲ್ಲ, ಕೆಲವು ಅಕ್ಷರಗಳು ಹೊರಡೋದಿಲ್ಲ, ಆ ಥರ ಇದ್ದಾಗಲೂ ಕೂಡ ಇದು ತುಂಬ ಸಹಾಯವನ್ನು ಮಾಡುತ್ತೆ. ಇಷ್ಟೇ ಅಲ್ಲ, ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಇದು ಅತ್ಯಂತ ಶ್ರೇಷ್ಠವಾದದ್ದು. ಇದನ್ನು ಅನೇಕ ಆಯುರ್ವೇದದ ಔಷಧಗಳಲ್ಲಿಯೂ ಕೂಡ ಬಳಕೆಯನ್ನು ಮಾಡುವಂತಹ ಸಸ್ಯ ಇದು. ಹೃದಯದ ಬಡಿತದಲ್ಲಿ ಏರಿಳಿತಗಳಿರುತ್ತಲ್ಲ, ಅಂತಹದನ್ನು ಕೂಡ ಸರಿಪಡಿಸೋದಕ್ಕೆ ಸಾಧ್ಯವಿರುವಂಥದ್ದು ಈ ಸೊಪ್ಪು. ಹಾಗಾಗಿ ಇದನ್ನು ಬಳಕೆ ಮಾಡೋದ್ರಿಂದ ಹೃದಯವೂ ಗಟ್ಟಿಯಾಗುತ್ತೆ, ಹೃದಯ ದೌರ್ಬಲ್ಯ ಬರೋದನ್ನು ಕೂಡ ನಾವು
ತಡೆಯೋದಕ್ಕೆ ಸಹಾಯವಾಗುತ್ತೆ. ಇನ್ನು ಕೆಲವು ಸಂಶೋಧನೆಗಳ ಪ್ರಕಾರ ಚರ್ಮದಲ್ಲಿ ಬರತಕ್ಕಂತಹ ದೊಡ್ಡ ದೊಡ್ಡ ಪ್ರಮಾಣದ ಸಮಸ್ಯೆಗಳನ್ನು ಕೂಡ ಸುಲಭವಾಗಿ ನಿವಾರಿಸುತ್ತೆ ಈ ಬ್ರಾಹ್ಮಿ. ಆ ರೀತಿ ಸಮಸ್ಯೆ ತೀವ್ರವಾಗಿದ್ದಾಗ ಏನು ಮಾಡಬೇಕಂದ್ರೆ ಕೇವಲ ಈ ಸೊಪ್ಪಿನ ರಸವನ್ನು ತೆಕ್ಕೋಬೇಕು. ಎರಡು ಚಮಚ ರಸ ಇದ್ದರೆ ಅರ್ಧ ಚಮಚ ಜೇನುತುಪ್ಪವನ್ನು ಮಿಶ್ರಣವನ್ನು ಮಾಡಿ ಸೇವನೆಯನ್ನು ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಅದು ಸಂಪೂರ್ಣವಾಗಿ ಔಷಧಿಯಾಗಿಯೇ ಕೆಲಸ ಮಾಡುತ್ತೆ. ಇದು ಅಷ್ಟೇನೆ, ನಾವು ಇದನ್ನ ಹುರಿದಿಲ್ಲ ಬೇಯಿಸಿಲ್ಲ, ಕೆಲವರು ತುಪ್ಪ ಹಾಕಿ ಹುರ್ಕೊಂಡು ಎಲ್ಲವನ್ನು ಮಾಡ್ಕೊತಾರೆ. ಆದರೆ ನಾವು ಇದಕ್ಕೇನನ್ನು ಮಾಡಿಲ್ಲ ಅಂದರೆ ಇದು ಪೋಷಕಾಂಶಗಳಷ್ಟು ಕೂಡ ಹಾಗೇ ಇದೆ, ಯಾವುದನ್ನು ಕೂಡ ನಾಶವಾಗೋದಕ್ಕೆ ನಾವು ಅವಕಾಶವನ್ನು ಕೊಟ್ಟಿಲ್ಲ. ಹಾಗಾಗಿ ಈ ರೀತಿ ಮಾಡಿ ಉಪಯೋಗಿಸೋದ್ರಿಂದ ಒಂದು ದಿವಸದ ಆಹಾರವೂ ಆಯಿತು, ಆರೋಗ್ಯಕ್ಕೂ ಉತ್ತಮವಾಯಿತು, ಹೃದಯ ರಕ್ಷಣೆಯೂ ಆಯಿತು, ವಾಕ್ಶಕ್ತಿ ವೃದ್ಧಿಯಾಗೋದಕ್ಕೆ ಕೂಡ ಸಹಾಯವಾಗುತ್ತೆ. ಹಾಗಾಗಿ ಅನೇಕ ಸಮಸ್ಯೆಗಳ ಒಂದು ನಿವಾರಣೆಗೆ ಅತ್ಯಂತ ಒಂದು ರೀತಿಯ ಪ್ರಬಲವಾದಂತಹ ಸಸ್ಯ ಈ ಬ್ರಾಹ್ಮಿ. ಹಾಗಾಗಿ ಒಂದೆಲಗ ಅಂತ ಕನ್ನಡದಲ್ಲಿ ಕರೆಯುವಂಥದ್ದು. ಇದನ್ನು ಉಪಯೋಗ ಮಾಡಿಕೊಳ್ಳಿ, ಪ್ರಯೋಜನವನ್ನು ಪಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಹೇಳಿ, ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮನ್ನು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ. ಮತ್ತೊಂದು ವಿಚಾರದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೆ ನಾನು ಮತ್ತೆ ಬರ್ತೀನಿ. ನಮಸ್ತೆ.